ಮಹಾನುಭಾವರು ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ಅಖಂಡ ಹರಿನಾಮಸ್ಮರಣವನ್ನು ಮಾಡಿ ಹರಿನಾಮಸ್ಮರಣವನ್ನು ಮಾಡುವಂತಹ ಭಕ್ತರಿಗೆ ಹರಿನಾಮಾರ್ಥಗಳ ಅನುಸಂಧಾನ ಮಾಡಿಕೊಡಬೇಕು ಅಂತನ್ನುವ ಉದ್ದೇಶಕ್ಕಾಗಿ ವಿಷ್ಣು ಸಹಸ್ರನಾಮಗಳಿಗೆ ಭಾಷ್ಯವನ್ನು ಬರೆದಂತಹ ಮಹನೀಯರು ಸತ್ಯಸಂಧತೀರ್ಥ ಶ್ರೀಪಾದಂಗಳವರು. ಅನುಸಂಧಾನ ಇಲ್ಲದೆ ಪೂಜೆಯನ್ನೂ ಮಾಡಬಾರದು ಅನ್ನುವುದಕ್ಕೆ ಗರ್ಭಸೂಕ್ತ, ಸಮುದ್ರ ಸೂಕ್ತ ಇವುಗಳಿಗೆಲ್ಲ ವ್ಯಾಖ್ಯಾನವನ್ನು ರಚನೆ ಮಾಡಿ, ಸಮುದ್ರ ಸೂಕ್ತ ಇವುಗಳಿಗೆಲ್ಲ ಪುರುಷ ಸೂಕ್ತ ಅಂದರೆ ದೇವರ ಪೂಜೆಯನ್ನು ಮಾಡುವಾಗ ಅರ್ಥಾನುಸಂಧಾನಪೂರ್ವಕವಾಗಿ ಪೂಜೆ ಮಾಡಬೇಕು ಅಂತನ್ನುವುದಕ್ಕೋಸ್ಕರ ಈ ಸೂಕ್ತಗಳಿಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಅರ್ಚನೆ ಮಾಡುವಾಗ ಅನುಸಂಧಾನ ಬರಬೇಕು ಅಂತ ವಿಷ್ಣು ಸಹಸ್ರನಾಮಗಳಿಗೆ ವ್ಯಾಖ್ಯಾನ ಮಾಡಿದರು. ಕೊನೆಗೆ ದೇವರನ್ನು ಭುಜಂಗಿಸಿ ಇಡುವಾಗ ಸ್ತುತಿಯನ್ನು ಮಾಡ್ತಾ ಪರಮಾತ್ಮನನ್ನು ಭುಜಂಗಿಸಬೇಕು ಅಂತ ಹೇಳಿ ವಿಷ್ಣು ಸ್ತುತಿಯನ್ನು ತಾವೇ ರಚನೆ ಮಾಡಿಕೊಟ್ರು. ತಾನು ತನ್ನ ಸಂಪೂರ್ಣವಾದ ದಾಸ್ಯವನ್ನು ದೇವರ ಮುಂದೆ ತೋರಬೇಕು, ನಾನೇನಲ್ಲ, ನಂದೇನದ ಸ್ವಾಮಿ, ನಿಂದೇ ಇದೆಲ್ಲವೂ ಅನ್ನುವ ರೀತಿಯಲ್ಲಿ ಸರ್ವಾರ್ಪಣವನ್ನು ದೇವರಿಗೆ ಮಾಡಬೇಕು ಅನ್ನುವ ಹಾಗೆ ಆ ವಿಷ್ಣು ಸ್ತುತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಗುರುಗಳ ಅನುಗ್ರಹದಿಂದ ನಾವಿದ್ದೇವೆ, ನಮ್ಮದೇನು ಸ್ವಂತ ಇಲ್ಲ. ಈ ತರಹದ ಒಂದು ಗುರುಗಳ ಎದುರಿನಲ್ಲಿ, ದೇವರ ಎದುರಿನಲ್ಲಿ ಬಾಗುವ ಒಂದು ಪ್ರವೃತ್ತಿಯನ್ನು ಕಲಿಸುವುದಕ್ಕೆ ವಿಷ್ಣು ಸ್ತುತಿಯನ್ನು ರಚನೆ ಮಾಡಿಕೊಟ್ಟು ದೊಡ್ಡ ಅನುಗ್ರಹವನ್ನು ಮಾಡಿದವರು ಸತ್ಯಸಂಧತೀರ್ಥ ಶ್ರೀಪಾದಂಗಳವರು. ಹೀಗಾಗಿ ಸತ್ಯಸಂಧತೀರ್ಥರ ಅಂದರೆ ಅರ್ಚಿತ ಸಂಸ್ಮೃತೋಧ್ಯಾತ ಕೀರ್ತಿತ ಕಥಿತ ಶ್ರುತ ಅಂತ. ಚೆನ್ನಾಗಿ ದೇವರ ಅರ್ಚನೆ ಮಾಡಿ, ಚೆನ್ನಾಗಿ ಸ್ಮರಣೆ ಮಾಡಿ, ಅವನ ನಾಮಗಳ ಕೀರ್ತನ ಮಾಡಿ ಅಂತ ಕೃಷ್ಣಾಮೃತ ಮಹಾರಣವದ ಪ್ರಾರಂಭದಲ್ಲಿ ಶ್ರೀಮದಾಚಾರ್ಯರು ಹೇಳಿದರೆ, ಆ ರೀತಿ ಶ್ರೀಮದಾಚಾರ್ಯರು ಮಾಡಿದ ಆದೇಶವನ್ನು ಭಕ್ತರು ಚೆನ್ನಾಗಿ ಪರಿಪಾಲನೆ ಮಾಡುವುದಕ್ಕೆ ಏನು ನಾನು ಭಕ್ತರಿಗೆ ಉಪಕಾರ ಮಾಡಬೇಕೋ ಅಥವಾ ಆ ಮೂಲಕ ದೇವರ ಸೇವೆ ಏನು ಮಾಡಬೇಕೋ ಅದನ್ನು ಮಾಡೋಣ ಅಂತ ಸತ್ಯಸಂಧತೀರ್ಥರು ಇದನ್ನೆಲ್ಲ ಮಾಡಿದ್ದಾರೆ. ಅಂದರೆ ಆ ಕೃಷ್ಣಾಮೃತ ಮಹಾರಣವದ ಪ್ರಾರಂಭದ ಮಾತಿಗೂ ಸತ್ಯಸಂಧರ ಕೃತಿಗೂ ಒಂದು ಸಾಂಗತ್ಯ ಇದೆ. ಅರ್ಚನೆ ಮಾಡಿ ಅಂತ ಪ್ರಾರಂಭದಲ್ಲಿ ಬಂತು, ಅರ್ಚನೆಗೆ ಬೇಕಾದದ್ದೇನೋ ಅದನ್ನು ಅವರು, ಅರ್ಚನೆಗೆ ಬೇಕಾದದ್ದು ಎರಡು, ಒಂದು ಪುಷ್ಪಗಳು ಬೇಕು, ಇನ್ನೊಂದು ಅನ್ನೋದಕ್ಕೆ ಮಂತ್ರ ಬೇಕು. ಮಂತ್ರ ಇದೆ ವಿಷ್ಣು ಸಹಸ್ರನಾಮ, ಅದರ ಅರ್ಥಾನುಸಂಧಾನ ಮಾಡಬೇಕು ಅನ್ನುವುದಕ್ಕೆ ಅರ್ಥಗಳನ್ನು ನಮಗೆ ತಿಳಿಸಿಕೊಟ್ರು. ಇನ್ನೊಂದು ಪುಷ್ಪಗಳು ಬೇಕು. ಪುಷ್ಪಗಳು ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಗಿಡ ಹಾಕ್ಕೊಂಡು ಹೂ ಬೆಳೆಸ್ಕೊಳ್ಬೇಕು. ಏನಾದರೂ ಹೂವುಗಳು ಬೆಳೆಯೋದಿಲ್ಲ ಅಥವಾ ಕಡಿಮೆ ಬೆಳೆಯುತ್ತೆ ಅಂದರೆ ಸತ್ಯಸಂಧರ ಸ್ಮರಣೆ ಮಾಡಿದರೆ ಸಾಕು, ಚೆನ್ನಾಗಿ ಹೂವುಗಳು ಬೆಳೆಯುತ್ತೆ. ಯಾಕೆ ಅಂದರೆ ಹೂವುಗಳು ಸಿಗದಿರುವಾಗ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ರಾಮದೇವರಿಗೆ ಏರಿಸಿದ ಹೂವೇ ಸೀತೆಯ ತಲೆ ಮೇಲೆ ಹೋಗಿ ಕೂಡುವಂತೆ ಮಾಡಿದ ಮಹಾಸಾಮರ್ಥ್ಯ ಅವರಲ್ಲಿದ್ದಾಗ ಅವರ ವಿಶೇಷವಾದ ಅನುಸಂಧಾನ ನಾವು ಮಾಡಿ ಅವರಿಗೆ ಪ್ರಾರ್ಥನೆ ಮಾಡಿ, ಸ್ವಾಮಿ ನಿಮ್ಮ ಪೂಜಾ ಕಾಲದೊಳಗೆ ಹೂವು ಕಡಿಮೆ ಬಿದ್ದಾಗ ನೀವೇನೋ ಅಡ್ಜಸ್ಟ್ ಮಾಡಿಸಿಬಿಟ್ರಿ, ನಿಮ್ಮ ಭಕ್ತಿಯಿಂದ ನಮಗೆ ಬಹಳ ಕಡಿಮೆ ಇದೆ ಹೂವುಗಳು, ಹೇಗಾದರೂ ಒಳ್ಳೆ ವಿದ್ಯುಕ್ತವಾದ ರೀತಿಯಲ್ಲಿ ದೇವರ ಅರ್ಚನೆಗೆ ಬೇಕಾದ ಹೂವುಗಳನ್ನು ಕೊಡಿಸಿ ಅಂತ ಪ್ರಾರ್ಥನೆ ಮಾಡಿದರೆ ಅನುಗ್ರಹ ಮಾಡಿ ಕೊಡಿಸೋ ಸಾಮರ್ಥ್ಯವನ್ನು ತಾವಿಟ್ಟುಕೊಂಡಿದ್ದಾರೆ. ಈ ಕಡೆಗೆ ಬೇಕಾದರೆ ಹೂವು ಕೊಡ್ತೇವೆ, ಅರ್ಚನೆಗೆ ಬೇಕಾದ ಮಂತ್ರಗಳಿಗೆ ಅರ್ಥಾನುಸಂಧಾನ ಬೇಕು ಅಂದರೆ ವ್ಯಾಖ್ಯಾನ ಮಾಡಿ ಇಟ್ಟಿದ್ದೇವೆ, ನಿನಗೇನು ಬೇಕು ಹೇಳು, ಅರ್ಚನೆ ಮಾಡು. ಅರ್ಚನೆ ಮಾಡೋದೇ ಇಲ್ಲ ಅಂತ ಅನ್ನಬೇಡ, ನೀರೇ ಬರೋದಿಲ್ಲರಿ, ಸ್ನಾನ ಆದರೆ ತಾನೇ ಅರ್ಚನೆ. ಮನೆಯಲ್ಲಿ ನೀರಿಲ್ಲ, ಮೊದಲು ನೀರು ಬೇಕು. ನನಗೆ ಸ್ನಾನ ಮಾಡಲಿಕ್ಕೆ ನೀರಿಲ್ಲ, ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ನೀರಿಲ್ಲ, ಎಲ್ಲಿ ಅರ್ಚನೆ ಮಾಡೋದು ಅಂತಂದರೆ ಅದಕ್ಕೂ ಸತ್ಯಸಂಧರ ಸ್ಮರಣೆ ಮಾಡಿದರೆ ಸಾಕು, ನೀರಿಗೂ ಕೊರತೆ ಇಲ್ಲ. ದೃಷ್ಟ ಗಂಗಾ, ಗಂಗೆಯ ದರ್ಶನವನ್ನೇ ಮಾಡಿಕೊಂಡ ಮಹಾನುಭಾವರು. ನೀರಿಲ್ವಾ, ನಾನು ಸ್ಮರಣೆ ಮಾಡು, ನಿನಗೆ ಒಳ್ಳೆಯ ಗಂಗಾ ಸನ್ನಿಧಾನ ಇರೋ ಹಾಗೆ, ನಿನ್ನ ಮನೆಗೆ ನೀರಿನ ಕೊರತೆ ಇಲ್ಲದೇ ಇರೋ ಹಾಗೆ ಅನುಗ್ರಹ ಮಾಡ್ತೇನೆ. ಹೂವಿಲ್ಲ ಅಂದರೆ ಸ್ಮರಣೆ ಮಾಡು, ಹೂ ಕೊಡ್ತೇನೆ. ವಿಷ್ಣು ಸಹಸ್ರನಾಮ ಹೇಳು, ಅನುಸಂಧಾನ ಬೇಕು ಅಂದರೆ ಭಾಷ್ಯ ಓದು, ಅರ್ಥಾನುಸಂಧಾನ ಪೂರ್ವಕವಾಗಿ ಪೂಜೆಯನ್ನು ಮಾಡು ಅಂತ ಅರ್ಚಿತ ಅಂತನ್ನುವ ಕೃಷ್ಣಾಮೃತ ಮಹಾರಣವದ ಮೊದಲು ಮಾತಿನ ಸಾರ್ಥಕ್ಯವನ್ನು
ಭಕ್ತರು ತಮ್ಮ ಜೀವನದಲ್ಲಿ ಪಡೆದುಕೊಳ್ಳುವುದಕ್ಕೆ ಬೇಕಾದ ಪರಿಕರವನ್ನು ಒದಗಿಸಿದ ಮಹಾನುಭಾವರು ಸತ್ಯಸಂಧತೀರ್ಥ ಶ್ರೀಪಾದಂಗಳವರು. ಅಂಥವರ ಅನುಗ್ರಹ ನಮ್ಮ ಮೇಲೆ ಆಗಲಿ, ಸಾಧನೆಯನ್ನು ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. Thank you.